ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸು ವೈಫ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತೀರೇನ್ರಿ? ನಿಮಗೆಲ್ಲ ಗೊತ್ತೇ ಅದ, ದ್ವಾದಶಿ ವಿಡಿಯೋ ಬರ್ತದ ಅಂತ ಹೇಳಿ. ಹಿಂಗಾಗಿ ಇವತ್ತ ದ್ವಾದಶಿ ವಿಡಿಯೋನೇ ಬರ್ತದ್ರಿ. ಮತ್ತ ಡೈಲಿ ಲಾಗ್ ಬರ್ಲಿಕ್ಕೆ ಬೇಕು, ಹೌದಿಲ್ರಿ? ಈಗ ನೋಡ್ರಿ, ಟೈಮು 4:45 ಆಗ್ಯದ್ರಿ. ಇವತ್ತ ಒಂದಿಷ್ಟು ಲಘು ಲಘು ಕೆಲಸ ಮಾಡಬೇಕು ಅಂಥೇಳಿ ಲಘುನೇನೇ ಎದ್ದೀವ್ರಿ. ಏನು ಲಘು ಲಘು ಕೆಲಸ ಮಾಡೋರು ಅಂತಂದ್ರೆ, ನೋಡ್ರಿ, ನಿನ್ನೆ ನಾನು ನಿಮಗೆ ಹೇಳಿದ್ದೆ, ನಮ್ಮನೆಯವರು ಬೆಳಗ್ಗೆ ಹೋಗಿ ನೈಟ ಬರ್ಲಿಕ್ಕತ್ತಾರ. ಮತ್ತು ಅವರು ಒಂದಿಷ್ಟು ಕೆಲಸ ನಾವು ಮನೆ ಒಳಗೆ ತೆಗೆದಿಟ್ಟಿರ್ತೀವ್ರಿ. ನೀವು ಮನ್ಯಾಗ ಮಾಡ್ಬೇಕಿಲ್ಲೋ ಅಂತೀರಿ, ನನ್ನೂ ಕೆಲಸನೂ ಹಂಗೆ. ಯಾಕಂದ್ರೆ ನೋಡ್ರಿ, ಇಬ್ಬರೂ ಜಾಬ್ ಮಾಡೋರು ಆಗ್ತೀವಿ ಅಂತಂದ ಕೂಡಲೇ ಹೆಂಗಿರ್ತದ್ರಿ, 75% ಕೆಲಸ ನಂದಾದರೂ ಮನೆ ಒಳಗಿಂದ್ರೆ 25% ಕೆಲಸ ಅವ್ರದ್ದು ಇರ್ತದ. ಒಂದೊಂದು ಕೆಲಸ ಅವರೇ ಮಾಡಬೇಕು ಅಂತ ಇರ್ತದ. ಮತ್ತು ಹೊರಗಿನ ಕೆಲಸಗಳು, ಲೈಟ್ ಬಿಲ್ ಅನ್ರಿ, ಸಿಲಿಂಡರ್ ಏನೇನೇನೇನು ಭಾಳ ಇರ್ತಾವಲ್ರಿ, ಅವೆಲ್ಲ ಫಿಲ್ ಮಾಡಿ ತುಂಬರೋದು ಅವು ಇವು ಅಂತೇಳಿ 75% ಹೊರಗಿನ ಕೆಲಸ ಅವ್ರದ್ದಾದ್ರೆ ಮನಿ ಒಳಗಿನ 25% ನಮ್ದಿರ್ತದ. ಹಿಂಗೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿಕ್ ಹೋದೆ ಅಷ್ಟೇ ರೀ. ಮತ್ತು ಅವರಿಗಾಗಿ ಏನು ಕೆಲಸ ಇಟ್ಟೀರಿ ಅಂತ ಕೇಳ್ತೀರಿ. ನೋಡ್ರಿ, ಇವತ್ತು ಸಾಯಂಕಾಲ ನಮ್ಮ ಮನೆ ಒಳಗೆ ಲಕ್ಷ್ಮೀ ಶೋಭಾನ ಇಟ್ಕೊಂಡೇನ್ರಿ. ಮತ್ತು ಅದಕ್ಕೆ ನಾನು ನನ್ನ ಕಡೆ ಕೆಲಸ ಅವಲಕ್ಕಿ ಹಚ್ಚೋದನ್ರಿ, ಅದು ಇದು ಇನ್ನೇನದ ಬಹಳ ಕೆಲಸ ಎಲ್ಲಾನೂ ನನ್ನ ಸೈಡಿಂದು ಓಕೆ ಆಗಿಬಿಟ್ಟದ. ಆದ್ರೆ ಅವರು ಹೇಳಿದ್ರು, ನಾನು ಆ್ಯಕ್ಚುಲಿ ಉಂಡಿ ಮಾಡಬೇಕು, ಉಂಡಿ ಮಾಡಿ ಅವಲಕ್ಕಿ ಪಾಕೆಟ್ ಅವಲಕ್ಕಿ ಪಾಕೆಟ್ನಾಗ ಉಂಡಿ ಹಾಕಬೇಕು ಅಂತಿತ್ರಿ. ಆ ಉಂಡಿ ಎಲ್ಲ ಏನು ಕಟ್ಕೋತ ಕೂಡೋದು ಬಹಳ ಟೈಮ್ ಹಿಡಿತದ. ಅದಕ್ಕೆ ನಾ ಮೈಸೂರು ಪಾಕ 20-25 ನಿಮಿಷನಾಗೆ ಮಾಡಿಬಿಡ್ತೀನಿ, ಅದನ್ನ ಒಂದು ನನಗೆ ಇಡು ಅಂತ ಹೇಳಿದರು. ನಮ್ಗೆ ಏನಾಗ್ಬಿಡ್ತದ್ರಿ, ಒಂದ್ಸರಿ ಇಡು ಅಂತ ಹೇಳಿದ ತಕ್ಷಣ ಅವ್ರಿಗೆ ಅಂತ ಇಟ್ಬಿಡ್ತೀವಿ, ಆ ಕಡೆ ಸೈಡ್ ಟೆನ್ಷನ್ನು ತೆಗೆದ್ಬಿಡ್ತೀವ್ರಿ. ಅದಕ್ಕೆ ಮತ್ತು ನಿನ್ನೆ ರಾತ್ರಿ ಬಂದು ಕೂಡಲೇ ಅವಾಗ ಮಾಡಲಿಲ್ಲ, ಇವತ್ತು ಬೆಳಗ್ಗೆ ಮಾಡೋದದ ರೀ. ಮತ್ತು ಇದು ಅಡಿಗೆನೂ ಆಗಬೇಕು, ಅದಕ್ಕೆ ಏನು ಮಾಡಿಬಿಟ್ಟೆ ರೀ, ಏನೂ ಗದ್ದಲ ಹಾಕ್ಕೊಳ್ಳಿಲ್ಲರಿ. ಹೂರ್ಣ ಆ್ಯಕ್ಚುಲಿ ಇವತ್ತು ಹೂರ್ಣಕ್ಕೆ ಹಾಕಬೇಕಂತೆ ಇತ್ತು, ಅದಕ್ಕೆ ಹೂರ್ಣ ಏನೂ ಗದ್ದಲ ಹಾಕ್ಕೊಳ್ಳಿಲ್ಲರಿ. ಅಗ್ದಿ ಸರಳ ಸಿಂಪಲ್ ಆದ ಅಡಿಗೆ, ಎಷ್ಟು ಫಾಸ್ಟ್ ಆಗ್ತದೋ ಅಷ್ಟು ಫಾಸ್ಟ್ ಆದ ಅಡಿಗೆ, ಸಿಂಪಲ್ ಆದ ಅಡಿಗೆ, ಭಾರಿ ಟೇಸ್ಟಿ ಆ್ಯಂಡ್ ಹೆಲ್ದಿ. ಇವತ್ತಿನ ಅಡಿಗೆ ಕರೆನೇ ನನಗೆ ಭಾಳ ಇಷ್ಟ ಆಗ್ಯದ್ರಿ. ಯಾಕಂದ್ರೆ ಎಣ್ಣೆ ಗಿಣ್ಣಿ ಏನೂ ಭಾಳ ಇಲ್ಲರಿ, ದೇವರಿಗೂ ಭಾಳ ಇಷ್ಟ ಆಗ್ಯದ ಅನಿಸ್ತದ. ಯಾಕಂದ್ರೆ ಭಾಳ ರುಚಿಯಾಗಿತ್ರಿ, ಟೇಸ್ಟ್ ಅಂದ್ರೆ ಇನ್ನು ಭಾಳ ಟೇಸ್ಟ್ ಆಗಿತ್ರಿ. ಮನೆಗೆ ಮುತ್ತೈದೆ ಕರೆದಿದ್ದೆ, ಅವರು ಕೂಡ ಹೇಳಿದ್ರು, ಮಕ್ಕಳು ಎಲ್ಲರೂ ಹೇಳಿದ್ರು, ನಾನು ಕೂಡ ಊಟ ಮಾಡಿದ್ಮೇಲೆ ಅನಿಸ್ತಲ್ರಿ ಭಾಳ ಡಿಫ್ರೆಂಟ್ ಆದ ಟೇಸ್ಟು. ಅವಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ಟೇಸ್ಟ್ ಆಗ್ಯದಂದ್ರೆ ನಾ ಭಾಳ ಚಲೋ ಮಾಡ್ತೀನಿ ಅಂತಲ್ಲ. ಯಾವುದೇ ಅಡುಗೆಯನ್ನ ಭಕ್ತಿಪೂರ್ವಕವಾಗಿ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಏನು ಊಟ ಮಾಡ್ತೀವಲ್ರಿ, ನೈವೇದ್ಯ ಮಾಡಿ, ಆ ಅಡುಗೆ ಭಾಳ ಟೇಸ್ಟ್ ಆಗಿರ್ತದ ಅನ್ನೋದು ಒಂದು ನನ್ನ ಮನಸ್ಸೊಳಗೆ ಬಂತ್ರಿ. ಮತ್ತು ಈಗ ರಂಗೋಲಿ ಇದನ್ನೂ ಕೂಡ ಆದಷ್ಟು ಎಷ್ಟು ಸಿಂಪಲ್ ಆಗ್ತದೋ ಅಷ್ಟು ಸಿಂಪಲ್ ಹಾಕಬೇಕು ಅಂತ ತಿಳ್ಕೊಂಡು ಹಾಕ್ಲಿಕ್ಕತ್ತೀನ್ರಿ. ಮತ್ತು ರಂಗೋಲಿ ಎಷ್ಟು ಫಾಸ್ಟ್ ಹಾಕೀನಿ ಗೊತ್ತದೇನ್ರಿ, ಭಾಳ ಅಂದ್ರೆ 5 ಅಥವಾ 6 ನಿಮಿಷನಾಗಿ ಈ ರಂಗೋಲಿ ಮುಗಿಸೀನಿ ನೋಡ್ರಿ. ನಾ ನಿಮಗನ್ಸಿರ್ಬೇಕು ಬಹಳ ತನಕ ಹಾಕಿದಂಗೆ ಇಲ್ರಿ, 5-6 ನಿಮಿಷದೊಳಗೆ ಇದು ರಂಗೋಲಿ ಮುಗಿಸೀನ್ರಿ. ಆದಷ್ಟು ದ್ವಾದಶಿ ಅಡುಗೆಯನ್ನು 6 ಗಂಟೆ ಅಷ್ಟೊತ್ತಿಗೆ ನಾ ಮುಗಿಸಿದ್ನಿ ಅಂತಂದ್ರೆ ಅಷ್ಟು ಆಗುವಂಥದ್ದೇ ಸರಳ ಅಡುಗೆನೇ ಮಾಡ್ಲಿಕ್ಕತ್ತೀನ್ರಿ, 1 ತಾಸಿನೊಳಗೆ ಆಗುವಂಥ ಅಡುಗೆ. ಮತ್ತು ಅಷ್ಟು ನಾ ಮುಗಿಸಿ ಮತ್ತೆ ಬರ್ಷನ್ ಕಟ್ಟಿ ಕ್ಲೀನ್ ಮಾಡಿ ನಮ್ಮ ಮನೆಯವರಿಗೆ ಕೊಟ್ಟೆ ಅಂದ್ರೆ ಅವ್ರು ನನಗೆ ಮೈಸೂರು ಪಾಕು ರೆಡಿ ಮಾಡಿ ಕೊಡ್ತಾರ್ರಿ. ಅಂದ್ರೆ ಮತ್ತೆ ಮುಂದೆ ಪ್ಯಾಕಿಂಗು ಎಲ್ಲ ಆಗ್ಬೇಕ್ರಿ. ಮತ್ತು ಸ್ಕೂಲ್ ಇವತ್ತಂತೂ ಹಾಫ್ ಡೇ ಇರ್ತದ, 1 ಗಂಟೆಗೆ ಮನೆಯಾಗಿರ್ತೀವ್ರಿ, 1 ಗಂಟೆಯಿಂದ ಮತ್ತೆ ಟೈಮ್ ಅದ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳಿಕ್ಕೆ. ಅದಕ್ಕೆ ಧೈರ್ಯ ಅದ ನೋಡಾಕೆಂತ್ರಿ ಇವತ್ತಿನ ವಿಡಿಯೋ ನೋಡಿದ ಮೇಲೆ ಹೆಂಗ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೀವು ಮರಿಲಾರ್ದೆ ಕಮೆಂಟ್ ಮಾಡೇ ಮಾಡ್ತೀರಿ, ಬಟ್ ನಾನೇ ಮರಿಯಂಗಿಲ್ರಿ. ನಿನ್ನೆ ಅಂತೂ ಒಂದು ಚೂರು ಟೈಮ್ ಸಿಕ್ಕಿಲ್ರಿ, ಎಲ್ರಿಗೂ ಸಾರಿ ಹೇಳ್ತೀನಿ. ಬಟ್ ಕಮೆಂಟ್ ಮಾತ್ರ 90% ಕಮೆಂಟ್ ಎಲ್ಲ ರೀಡ್ ಮಾಡೀನ್ರಿ, ಬಹಳ ಬಹಳ ಖುಷಿ ಆಯ್ತು. ಒಂದು ಕ್ವಶನ್ನು ಕೇಳಿದ್ರಿ, ಹೂವು ನೀವು ಏಕಾದಶಿ ದಿವಸ ದೇವರಿಗೆ ಹೂ ಏರ್ಸಿರಲ್ಲ ಅಂತ ಹೇಳಿ. ನಾನು ಬಹಳ ಮಂದಿ ನೋಡಿನ್ರಿ ಏಕಾದಶಿ ದಿವಸ ಹೂ ಏರ್ಸಿರ್ತಾರ, ರಾಯರಿಗೆ ಯತಿಗಳಿಗೆ ಬರಂಗಿಲ್ಲ, ಮತ್ತ ದೇವಸ್ಥಾನದೊಳಗ ಕಡಿಮೆ. ಮತ್ತ ಕೆಲವು ಕಡೆ ಆಚರಣೆ ಅದ ಹೂ ಏರ್ಸುದು, ಕೆಲವು ಕಡೆ ಇಲ್ರಿ.
ಮತ್ತ ಹಂಗಾಗಿ ನಾನು ನೋಡೀನ್ರಿ ಬಹಳ ಕಡೆ ರೀ. ಈಗ ನಮ್ಮನೆ ಹತ್ರ ವೆಂಕಪ್ಪನ ಗುಡಿ ಅದ ಅಲ್ರಿ, ಅಲ್ಲಿ ಏಕಾದಶಿ ದಿವಸ ಹೂವು ಏನು ಏರ್ಸಿರಂಗಿಲ್ರಿ. ಮತ್ತ ಮಠದೊಳಗ ರಾಯರಿಗೆ ಯತಿಗಳಿಗಂತೂ ಬರಂಗಿಲ್ಲ, ನಾ ಒಪ್ಪಗೋತೀನ್ರಿ ಏಕಾದಶಿಗೊಮ್ಮೆ. ಬಟ್ ಉಳದ ಈಗ ನಾವು ಬನಶಂಕರಿ ದೇವಸ್ಥಾನದಲ್ರಿ ಹೂ ಏರಿಸ್ತಾರ್ರಿ, ಅಲ್ಲಿ ಏಕಾದಶಿ ಅದು ಏನು ಹೆಂಗ ಇದು ಮಾಡಂಗಿಲ್ರಿ. ಹೂ ಏರಿಸ್ತಾರ, ಉಡಿ ತುಂಬಹುದು, ಎಲ್ಲ ಅವ್ರಿ. ಅಂದ್ರ ಒಂದೊಂದು ಕಡೆ ಒಂದೊಂದವ. ನಾನ್ ಏರಿಸ್ಲಿಕ್ಕೆ ಕಾರಣವನ್ನು ಹೇಳ್ಬಿಡ್ತೀನ್ರಿ. ನಮ್ಮನೆಯೊಳಗ ಹೂ ಬಹಳ ಇದ್ದು ರೀ, ನನಗ ಒಣಗಿಸ್ಲಿಕ್ಕೆ ಯಾರಿಗೂ ಸೇರಂಗಿಲ್ಲ ಬಿಡ್ರಿ, ನನಗಷ್ಟ ಅಲ್ಲ. ಮತ್ತ ಫ್ರೆಶ್ ಹೂ ಇದ್ದು ಅದಕ್ಕ ನಿನ್ನೆ ಏರ್ಸೀನ್ರಿ ನಾನು. ಈಗಾಗಲೇ ಪಾಪ ಒಬ್ರು ಕಮೆಂಟ್ ಮಾಡಿ ಕೇಳಿದಾಗ ನಾ ಅವ್ರಿಗೆ ಆನ್ಸರ್ ಮಾಡಿದ್ದೆ. ಆಕ್ಚುಲಿ ಏಕಾದಶಿ ದಿವಸ ಮೊದಲೆಲ್ಲ ನಾನು ಆಚರಣೆ ಮಾಡಿದ್ದು ಹೂವು ಎಲ್ಲ ಏನ್ ಏರಿಸ್ತಿದ್ದಿಲ್ರಿ, ರಂಗೋಲಿ, ತುಪ್ಪದ ಬತ್ತಿ, ತುಪ್ಪದ ಬತ್ತಿದೆ ಆರ್ತಿ, ಮತ್ತ ಗೆಜ್ಜೆ ವಸ್ತ್ರ ಇಷ್ಟು ಏರಿಸ್ತಿದ್ದೆ. ಮತ್ತ ನಿನ್ನೆ ಮಾತ್ರ ಹೂ ಬಹಳಿದ್ದು ಹೆಂಗೂ ಶುಕ್ರವಾರ ಇತ್ತು, ಲಕ್ಷ್ಮೀದೇವಿ ಚಂದ ಕಾಣಿಸ್ಲಿ ಅಲಂಕಾರ ಪ್ರಿಯಳು ಅಂತ ತಿಳ್ಕೊಂಡು ನಾನು ನಿನ್ನೆ ಹಿಂಗ್ ಮಾಡೀನ್ರಿ, ಪೂಜೆ ಎಲ್ಲ ಹೂ ಏರಿಸಿ ಮಾಡೀನಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಮತ್ತ ಈಗೇನ್ ಅಡಿಗೆ ಮಾಡ್ಲಿಕ್ಕೆ ಒಂಚೂರು ಬರೋಣ ಅಲ್ರಿ. ನೋಡ್ರಿ ಎಲ್ಲಾ ಪಲ್ಯ ಒಂಚೂರು ಫಸ್ಟ್ಗೆ ಅಷ್ಟು ಮಿಕ್ಸ್ ಮಾಡಿ ತೊಳ್ಕೊಂಡ್ ಬಿಟ್ಟಿರಿ, ಏನೇನವ ಇದ್ರೊಳಗ ಅಂತಾರೇನ್ರಿ. ಇದ್ರೊಳಗ ಏನತ, ಹಸಿ ಮೆಣಸಿನ್ಕಾಯಿ ಅದರಿ, ಕರಿಬೇವ್ ಅದ, ಡೊಣ್ಣ ಮೆಣಸಿನ್ಕಾಯಿ ಅವ, ಸೌತೆಕಾಯಿ, ಗಜ್ರಿ, ಇಷ್ಟೆಲ್ಲ ಅವರಿ. ಈಗ ಫಸ್ಟ್ ನಾನು ಕಸಕ್ ಟೊಮೆಟೊ ಚಟ್ನಿ ಮಾಡ್ಲಿಕ್ಕತ್ತೀನ್ರಿ. ಅಂದ್ರೆ ಕಸಕ್ ಟೊಮೆಟೊ ಅಂದ್ರೆ ಹಣ್ಣಾಗಿರಂಗಿಲ್ರಿ ಅಂತ ಟೊಮೆಟೊ, ಒಂದ್ ಐದಾರು, ಒಂದ್ ಏಳೆಂಟು ಹಸಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ತಾಳಸ್ಕೋತೀನ್ರಿ. ಮತ್ತ ಇನ್ನೊಂದಿಷ್ಟು ಇವು ಡೊಣ್ಣ ಮೆಣಸಿನ್ಕಾಯಿ, ಗಜ್ರಿ, ಮತ್ತ ಸೌತೆಕಾಯಿ ಹೆಚ್ಚಿಟ್ಕೋತೀನ್ರಿ ಹುಳಿಗಿರಿ. ಮತ್ತೆ ಅದು ಅಲ್ಲದೆ ಇನ್ನೂ ಒಂದು ಪಲ್ಯ ಅದ ಅಲ್ಲಿ ಬೆಂಡೆಕಾಯಿ. ಬೆಂಡೆಕಾಯಿನೂ ಚಂದಾಗಿ ಹೆಚ್ಚಿ ಇಟ್ಕೊಂಡೇನ್ರಿ. ಇವತ್ತು ಬೆಂಡೆಕಾಯ್ದು ಏನ್ ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಸ್ವಲ್ಪ ಡಿಫ್ರೆಂಟ್ ಆದ ಪಲ್ಯ, ಬಹಳ ಟೇಸ್ಟ್ ಆಗಿತ್ರಿ. ನೀವು ಮಾಡಿ ನೋಡ್ರಿ. ನಾನ್ ಮಾಡಿದ ಬೆಂಡೆಕಾಯಿ ಪಲ್ಯ ಏನದ ಅಲ್ರಿ, ರಸ ಪಲ್ಯ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಜ್ಜಿಗೆ ಹಾಕಿ ಮಾಡೀನಿ. ಹಿಂಗ್ ಮಾಡಿ ನೋಡ್ರಿ ನೀವು, ಅನ್ನಕ್ಕೆ ಬರ್ತದ, ನನಗನ್ಸು ಮಟ್ಟಿಗೆ ದೋಸೆಕ್ಕೂ ಬರ್ತದ, ಚಪಾತಿಗೆ ಬರ್ತದ, ಫಕ್ರಿಗೆ ಬರ್ತದ, ಮತ್ತ ಧಪಾಟಿ ಅಂತ ಮಾಡ್ತೀವಲ್ಲ ಅದಕ್ಕೆ ಬರ್ತದ, ಇನ್ನು ಒಂದು ಥಾಲಿಪಟ್ಟು ಅದಕ್ಕೂ ಬರ್ತದ್ರಿ. ಬಹಳ ಟೇಸ್ಟ್ ಆಗಿತ್ರಿ, ನನಗಂತೂ ಬಹಳ ಇಷ್ಟ ಆಯ್ತು. ಮತ್ತ ಹೆಲ್ದಿ ಫುಡ್ಡು. ಮತ್ತ ಈ ಬೆಂಡೆಕಾಯಿ ಏನದ ಅಲ್ರಿ, ವೇಟ್ ರೆಡ್ಯೂಸ್ ಮಾಡ್ತದ ಒಂದು, ಅದರಿಂದ ಉಪಯೋಗಗಳು ಬಹಳ ರೀ ಮಕ್ಕಳಿಗೆ, ನಮಗ ಎಲ್ಲಾರ್ಗಿನೇ ರೀ. ಮೆಮೊರಿ ಪವರ್ ಜಾಸ್ತಿ ಆಗ್ತದ, ವೇಟ್ ರೆಡ್ಯೂಸ್ ಮಾಡ್ತದ. ಇದನ್ನ ದಿನನಿತ್ಯ ತಿಂದ್ರೂ ಕೂಡ, ತಂದು ತಿಂದ್ರೂ ಏನೂ ಲಾಸ್ ಇಲ್ರಿ. ಅದಕ್ಕ ಇದನ್ ಬರೀ ಒಂದೊಂದು ಟೈಪ್, ಡೈಲಿ ಒಂದೊಂದು ಟೈಪ್. ಬೆಂಡೆಕಾಯಿ ಒಳಗೆ ಬಹಳ ಟೈಪ್ ಪಲ್ಯ ಮಾಡ್ಬೋದ್ರಿ, ದಿನಾ ಒಂದು ಟೈಪ್ ಮಾಡೋದ್ರಿ. ಮತ್ತ ಅರ್ಧ ಕೆ ಜಿ ಬೆಂಡೆಕಾಯಿ ನೀವು ಫುಲ್ ಬರೇ ತಾಳಸಿದ್ರಿ ಅಂದ್ರೂ ಅದು ಸ್ವಲ್ಪ ಆಗ್ಬಿಡ್ತದ್ರಿ, ಹಂಗ ಬರೇ ಬಾಯಿನ ತಿನ್ಲಿಕ್ಕೆ ಬರ್ತದ್ರಿ ಬಾಡಿಸ್ಕೊಂಡು. ಇನ್ನು ಸೌತೆಕಾಯಿ ಹೆರ್ಕೊಳಿಗೆ ತಿನ್ರಿ. ಇದು ಹೆರ್ಲಿಕತ್ತದ್ದು ಹೆರೋಮಣಿ. ನಾನು ಪುಣಾದೊಳಗ ಪುಣಾಕೇನು ಹೋಗಿದ್ನಲ್ರಿ, ಅಲ್ಲಿ ತಗೊಂಡ್ ಬಂದೀನ್ರಿ. ಈಗ ನಾವೇನ್ ಮೊದ್ಲೆಲ್ಲ ಈಳಿಗೆಯಿಂದ ಕೊಚ್ಚುತ್ತಿದ್ದೀವ್ರಿ, ಅಂದ್ರ ಕೋಸಂಬರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೆರಿಲಿಕ್ಕೆ ಬರಂಗಿಲ್ರಿ, ಹೆರಿಯೋಕ್ಕಿಂತ ಕೊಚ್ಚುದು ಅಂತೀವ್ರಿ ನಾವು, ಬಹಳ ಚಂದ ಬೀಳ್ತದ್ರಿ ಅದು. ಅದಕ್ಕ ಇದು ಹಂಗೆ ಹೆರಿದ್ರು ಕೂಡ ಹಂಗ ಕೊಚ್ಚಿದಂಗೆ ಬೀಳ್ತದ್ರಿ, ಬಹಳ ಟೇಸ್ಟ್ ಆಗ್ತದ. ಅದಕ್ಕ ಸೌತೆಕಾಯಿ ಕೋಸಂಬರಿ ಸ್ವಲ್ಪ ಜಾಸ್ತಿ ಪ್ರಮಾಣದಾಗಿ ಮಾಡ್ಲಿಕ್ಕೆ ತಿನ್ರಿ, ಆರೋಗ್ಯಕರವಾದ್ದು ಸ್ವಲ್ಪ ಹೆಚ್ಚಿಗೆ ಇರ್ಲಿ ಅಂತ. ಈ ಸೌತೆಕಾಯಿ ಕೋಸಂಬರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ತೀನ್ರಿ, ಮತ್ತ ಶೇಂಗಾ ಪುಡಿ ಜಾಸ್ತಿ, ಸ್ವಲ್ಪ ಉಪ್ಪು ಅಷ್ಟ. ನೋಡ್ರಿ ಮಸ್ತ್ ಟೇಸ್ಟಿ ಆಗ್ತದ, ಬರೇ ಬಾಯಿಲ್ನೂ ತಿನ್ಬಹುದ್ರಿ. ನೋಡ್ರಿ ಹೆಂಗ್ ಬಿದ್ದದ ಹೆರಕ್ಲ, ಎಷ್ಟು ಮಸ್ತ್ ಆಗದಲ್ರಿ. ಅಂದ್ರೆ ನಾವು ಈಳಿಗೆಯಿಂದ ಕೊಚ್ಚತಿದ್ವಿಲ್ಲ ಅದೇ ಟೈಪ್ ರೀ, ಬಟ್ ಅದು ಟೈಮ್ ತಗೋತದ, ಇದು ಏನದ ಬಹಳ ಫಾಸ್ಟ್ ಆಗಿ ಆಗ್ತದ. ಮತ್ತೆ ಇವತ್ತು ಬರ್ಷನ್ ಕಟ್ಟಿ ಎಲ್ಲ ನೋಡು ಹಂಗಿಲ್ರಿ ಅದು, ಯಾಕಂದ್ರೆ ನನಗ ಒಂದ ಗೋಲ್ ರೀ ಇದು. ಈಗ ಆಮೇಲೆ ಬಡ ಬಡ ಮೊದ್ಲು ಅಡಿಗೆ ಮಾಡಿ ಎಲ್ಲ ತೆಗೆದ್ ಬಿಡುದು, ಆಮೇಲೆ ಒಮ್ಮೆ ಕ್ಲೀನ್ ಮಾಡಿಬಿಡುದು. ಯಾಕಂದ್ರೆ ಇದನ್ನೆಲ್ಲ ಒಬ್ಬ ನಾವು ಹೆಚ್ಚಾಗಿ ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ತಿರ್ತೀನ್ರಿ, ಸ್ವಲ್ಪ ಸರಿಸೋದು, ಅದನ್ನ ನಿಮಗೆ ತೋರಿಸಿರಂಗಿಲ್ಲ. ಒಂದೇನ್ರ ಹೆಚ್ಚುದು ಮತ್ತೆ ಕ್ಲೀನ್ ಮಾಡ್ಕೊಂಡು ಹಿಂಗೆ ಮಾಡ್ತಿರ್ತೀನಿ. ಬಟ್ ಇವತ್ತಂತೂ ಅದು ಯಾವುದಕ್ಕೂ ಟೈಮ್ ಇಲ್ರಿ, ಏನು ಹೆಂಗ್ ಮಾಡೀನಿ ಅದನ್ನ ನಿಮ್ ಮುಂದೆ ಇವತ್ತು ಇಡ್ಲಿಕ್ಕತ್ತೀನ್ರಿ. ಮತ್ತ ಹುಳಿ ಮಾಡ್ಲಿಕ್ಕತ್ತೀನ್ರಿ, ಬಹಳ ಟೇಸ್ಟಿ ಹುಳಿ. ಅದರೊಳಗೆ ಗಜ್ರಿ ಒಂದ್ ಎರಡ್ ಮೂರು ಗಜ್ರಿ, ಮತ್ತೆ ಡೊಣ್ಣ ಮೆಣಸಿನ್ಕಾಯಿ ಒಂದೆರಡು, ಸೌತೆಕಾಯಿ ಇಷ್ಟು ಹಾಕಿ ಮಾಡ್ಲಿಕ್ಕೆ ತಿನ್ರಿ. ಇನ್ನು ಮತ್ತ ಈ ಹುಳಿ ಮಾಡ್ಲಿಕ್ಕೆ ತೊಗರಿ ಬೇಳೆ ಕುದಿಸಿ ಇಟ್ಕೊಂಡೇನ್ರಿ. ಫಸ್ಟ್ ತೊಗರಿ ಬೇಳೆ ಮತ್ತ ಅನ್ನಕ್ಕೆ ಇಟ್ಬಿಟ್ಟಿದ್ದೀರಿ,
ಹಿಂಗಾಗಿ ಈ ತೊಗರಿಬೇಳೆ ನಾ ಏನು ಕುದಿಸಿಟ್ಕೊಂಡಿಲ್ಲ ಅದರೊಳಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ. ಮತ್ತು ಅದ್ರ ಜೊತೆ ಜೊತೆಗೇನೆ ಈ ಕಡೆ ಸೈಡು ಬೆಂಡೆಕಾಯಿ ಪಲ್ಯ ತಾಳಿಸ್ಕೊಳಗತ್ತೀನಿ ರೀ, ಡಿಫ್ರೆಂಟ್ ಆದ ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ ಅಂತ ನಿಮ್ಗೆ ಹೇಳಿದೆ. ಅದನ್ನ ಹೆಂಗೆ ಮಾಡ್ಲಿಕ್ಕತ್ತೀನಿ, ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿ, ಭಾಳ ಇಲ್ಲ, ಸ್ವಲ್ಪ ಎಣ್ಣೆ ಒಳಗೆ ಬೆಂಡೆಕಾಯಿ ಚಂದಾಗಿ ತಾಳಿಸ್ಕೊಳ್ಳೋದು. ಫುಲ್ ತಾಳಿಸ್ಕೊಂಡ್ಮೇಲೆ ಅಂದ್ರೆ ಅದರದ್ದು ಲೋಳೆ ಲೋಳೆ ಎಲ್ಲ ಹೋಗಿರ್ಬೇಕು. ಹೋದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶೇಂಗಾ ಪುಡಿ ಜಾಸ್ತಿ. ಏನ್ರಿ ನೀವು ಎಲ್ಲದಕ್ಕೂ ಶೇಂಗಾ ಪುಡಿ ಎಷ್ಟು ಹೆಚ್ಚಾಗ್ತೀರಿ ಅಂತೀರೇನ್ರಿ, ಅದು ಆರೋಗ್ಯಕ್ಕೆ ಬಹಳ ಚಲೋ ರೀ. ಹಿಂಗಾಗಿ ಶೇಂಗಾ ಪುಡಿಗೆ ನನ್ನ ಕೈ ಮುಂದಿರ್ತದ್ರಿ. ಇದರಿಂದ ಎಷ್ಟೊಂದು ಉಪಯೋಗಗಳು ಗೊತ್ತೇನ್ರಿ ನಿಮ್ಗೆ. ನಮ್ಮ ಸ್ಕಿನ್ ನಮ್ಗೆ ಗೊತ್ತಿರಲಾರ್ದೆ ಕ್ಲೀನ್ ಇರ್ತದ್ರಿ. ಮತ್ತು ಹಿಮೋಗ್ಲೋಬಿನ್ ಅನ್ರಿ ಯಾವಾಗೂ ಆಕ್ಟಿವ್ ಆಗಿರ್ಲಿಕ್ಕೆ ಬಡವರ ಬದಾಮಿ ಅಂತ ಕರೆಯುವ ಶೇಂಗಾ ನಮಗೆ ಗೊತ್ತಿಲ್ಲದೆ ಒಂದು ಮುಷ್ಟಿಯಷ್ಟು ನಮ್ಮ ಹೊಟ್ಟೆಯೊಳಗೆ ಹೋಗ್ಬೇಕ್ರಿ ದಿನನಿತ್ಯ. ಹಿಂಗಾಗಿ ಶೇಂಗಾ ಅಂದ ಕೂಡ್ಲೇನೆ ನಾವು ಒಂಚೂರು ಶೇಂಗಾ ಪುಡಿ, ಶೇಂಗಾ ಇವು ಅದರೊಳಗೂ ಸ್ಪೆಷಲ್ ಅಂತಂದ್ರೆ ಹಸಿಯಾಗಿ ಹಾಕುದು ಈ ಕೋಸಂಬರಿ ಮತ್ತು ಈಗಿನ ಪಲ್ಯ ನಾ ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕಿಲ್ಲ, ಇವೆಲ್ಲ ಹಾಕಿದ್ಮೇಲೆ ಶೇಂಗಾ ಪುಡಿ ಹಾಕಿದ್ಮೇಲೆ ಏನು ಬಿಸಿ ಮಾಡಂಗಿಲ್ಲರಿ, ಹಂಗೆ ಇಳಿಸಿ ಇಟ್ಬಿಡ್ತೀನಿ. ಅದರೊಳಗೆ ಮಜ್ಜಿಗೆ ಆ್ಯಡ್ ಮಾಡ್ತೀನಿ ರೀ, ಭಾಳ ಟೇಸ್ಟ್ ಆಗ್ತದೆ. ಅದನ್ನು ಮಾಡಿ ನೋಡ್ರಿ ನೀವು ಇವತ್ತು ನೋಡ್ರಿ ಇಷ್ಟದ. ಮತ್ತೀಗ ಒಗ್ಗರಣೆ ಎಲ್ಲದಕ್ಕೂ ಒಮ್ಮೆ ಹೋಲ್ಸೇಲ್ ಒಗ್ಗರಣೆ ಗೊತ್ತದಲ್ಲ ನಿಮಗೆ, ಅದನ್ನು ಮಾಡಿಬಿಟ್ಟಿನಿ ರೀ. ಈಗ ಒಂದಿಷ್ಟು ತಗಲಿಕ್ಕೆ ತಿನ್ನಲ್ಲ ಚಿತ್ರಾನ್ನಕ್ಕೆ ರೀ, ಇಷ್ಟು ಒಂದಿಷ್ಟು ಚಿತ್ರಾನ್ನಕ್ಕೆ, ಒಂದಿಷ್ಟು ಕೋಸಂಬರಿಗೆ, ಮತ್ತು ಇನ್ನೂ ಉಳಿದದ್ದನ್ನು ನಾನು ಒಂದಿಷ್ಟು ಚಟ್ನಿಗೆ ಒಂದು ಹಾಕ್ತೀನಿ ರೀ. ಚಟ್ನಿ ಕಸಕ್ ಟೊಮೆಟೊ ಚಟ್ನಿ ಅದ, ಚಟ್ನಿ ಕೋಸಂಬರಿ ಚಿತ್ರಾನ್ನ ಹುಳಿ ಅಷ್ಟು ನಾಲ್ಕರದು ಕೂಡ ಒಂದ ಒಗ್ಗರಣೆ ಇಳದದ್ರಿ. ಚಟ್ನಿನು ಬಹಳ ಟೇಸ್ಟ್ ಆಗಿತ್ರೆ ಕಸಕ್ ಟೊಮೆಟೊ ಚಟ್ನಿ. ನಾವಂತೂ ಹಿಂಗೆ ಮಾಡ್ತೀವಿ, ಮತ್ತು ನೀವು ಇನ್ನೂ ಏನಾದರೂ ಹಾಕ್ತಿರ್ಬೋದು. ನಾವು ಇದರೊಳಗೆ ಇನ್ನೊಂದು ಟೈಪ್ ಅಂದ್ರೆ ಈ ಶೇಂಗಾ ಪುಡಿ ಏನು ಹಾಕಿದ್ನಿಲ್ಲ ರೀ ನಾನು ಚಟ್ನಿಗೆ, ಎಳ್ಳನ್ನು ಹಾಕಿರ್ತೀವಿ ರೀ ಶೇಂಗಾ ಪುಡಿ ಜೊತೆ. ಎಳ್ಳು ಪುಡಿ, ಎಳ್ಳು ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕಿರ್ತೀವಿ, ಅದು ಕೂಡ ಟೇಸ್ಟ್ ಆಗ್ತದೆ. ಈಗಾಗಲೇ ಒಂದ್ಸರಿ ತೋರಿಸಿನಿ ರೀ, ಇನ್ನೂ ಒಂದ್ಸರಿ ಸಪ್ರೇಟಾಗಿ ಮಾಡೋ ಹೊತ್ತಿನಾಗ ತೋರಿಸ್ತೀನಿ ರೀ. ಈಗೇನದ, ನಾನು ಹುಳಿಗೆ ಒಗ್ಗರಣೆ ಅಂತೂ ರೆಡಿ ಇತ್ತು, ಆ ಒಗ್ಗರಣೆ ಒಳಗೆ ಎಲ್ಲ ನಾನು ಬೆಂಡೆಕಾಯಿ ಸೌತೆಕಾಯಿ ಅಷ್ಟು ಹೆಚ್ಚಿ ಹಾಕೀನಿ ರೀ. ಮತ್ತು ಪಾಯಸ ಯಾವ್ದು ಮಾಡ್ಲಿಕ್ಕತ್ತೀನಿ, ದಪ್ಪ ರವ ತಗೊಂಡಿನಿ ರೀ, ಒಂದು ಸಣ್ಣ ಬಟ್ಲ ದಪ್ಪ ರವ, ಅದೇ ಅಳತಿ ಗೋಧಿ ಹಿಟ್ಟು, ಎರಡು ಮಿಕ್ಸ್ ಮಾಡಿ ಎರಡು ಸ್ಪೂನು ತುಪ್ಪ ಹಾಕಿ ಚಂದಾಗಿ ಬಿಸಿ ಮಾಡ್ಕೋತೀನಿ ರೀ. ಎರಡು ಒಮ್ಮೆ ಆಗ್ಲಿಕ್ಕತ್ತವ್ರ, ಇಲ್ಲಿ ಈ ಕಡೆ ಹುಳಿ ನಡೆದದ್ರಿ, ಈ ಕಡೆ ಪಾಯಸ, ಎಷ್ಟು ಫಾಸ್ಟ್ ಆಗ್ತದೋ ಅಷ್ಟು. ಹಿಂಗೆ ಹೇಳಿದ ಕೂಡಲೇ ಮನೆಯೊಬ್ರು ಕಮೆಂಟ್ ಮಾಡಿದ್ರಿ, ನಾಲ್ಕು ಒಲಿದು ಬರ್ಷನ್ ತಗೋರಿ ಅಂತ ಹೇಳಿ. ಹೌದ್ರಿ, ಈ ಸರಿ ದೀಪಾವಳಿಗೆ ನಮ್ಮ ಮನೆಯವರಿಗೆ ಈಗಾಗಲೇ ಹೇಳಿ ಇಟ್ಬಿಟ್ಟಿನ್ರಿ, ನಾ ನಾಲ್ಕು ಒಲಿ ಬರ್ಷನ್ ಬುಕ್ ಮಾಡ್ರಿ ಅಂತ ಹೇಳಿ. ಬುಕ್ ಮಾಡೋದೇನಿಲ್ಲರಿ, ಅದೇನು ಆಫರ್ ಎಲ್ಲಿ ಇರ್ತದ ನೋಡಿ ತೊಗೊಂಡು ಬರ್ತೀವಿ ಅಂದ್ರೆ ಹೇಳಿ ಇಟ್ಟಿನ್ರಿ ಅಷ್ಟ. ಮತ್ತು ಈ ಕಡೆ ಸೈಡ್ ಏನದ, ನಾನೀಗ ದಪ್ಪ ರವ ಮತ್ತು ಗೋಧಿ ಹಿಟ್ಟು ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಚಂದಾಗಿ ಹುರ್ಕೊಳ್ಕೆತ್ತೀನಿ ರೀ. ಹುರ್ಕೊಳ್ಳೋ ಚಂದ ಕಮ್ಮಗೆ ಹುರ್ಕೋಬೇಕ್ರಿ, ಅದ್ರ ಫ್ಲೇವರು ಮಸ್ತ್ ಬರ್ತದ ರೀ. ಆಮೇಲೆ ಅದರೊಳಗೆ ಸ್ವಲ್ಪ ಹಾಲು ರೀ, ಹಾಲು ಹಾಕಿ ನೀರನ್ನು ಹಾಕ್ಬೇಕ್ರೆ, ಒಂದು ಎರಡು ವಾಟಕ ನೀರು ಹಾಕ್ರಿ. ಒಂದು ಸ್ವಲ್ಪ ಹಾಲು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ನೀರನ್ನು ಹಾಕಿದ್ರಿ, ಚಂದಾಗಿ ಕುದೀತದ, ಸಣ್ಣಿಟ್ಟು ಕುದಿಸ್ಬೇಕ್ರಿ. ನೀವು ಸಕ್ಕರೆ ಹಾಕಂಗಿದ್ರ ಇವು ಕುದಿದಾದ್ಮೇಲೆ ಆರಿಸ್ತಿರ್ಲ, ಸಕ್ಕರೆ ಹಾಕಿ ಕೈ ಆಡಿಸಿ ಇನ್ನೊಂದಿಷ್ಟು ಹಾಲು ಹಾಕ್ಬಿಡ್ರಿ. ಇಲ್ಲ ಅಂದ್ರ ಬೆಲ್ಲ ಹಾಕಂಗಿದ್ರೆ ಇಳಿಸಿ ಸ್ವಲ್ಪ ಆರ್ತದ ನೋಡ್ರಿ, ಆರಿದ್ಮೇಲೆ ಬೆಲ್ಲ ಆ್ಯಡ್ ಮಾಡ್ರಿ. ನಾನಂತೂ ಜೋನಿ ಬೆಲ್ಲದ ಅದನ್ನ ಹಾಕ್ತೀನಿ. ಮತ್ತೆ ಈಗೇನದ, ಕುದಿ ಹಿಡ್ದದ್ರಿ, ಇದ್ರೊಳಗೆ ಒಂದು ಎರಡು ಮೂರು ಏಲಕ್ಕಿ, ಸ್ವಲ್ಪ ಗೋಡಂಬಿ ಮತ್ತು ಮನುಕ. ಗೋಡಂಬಿ ಮನುಕ ನೀವೆಲ್ಲ ಹೆಂಗೆ ತಿಂತೀರಿ ಅದ್ರ ಮೇಲೆ ಡಿಪೆಂಡ್ ರೀ, ಮತ್ತು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ರೀ ಅದು. ಅದಕ್ಕೆ ನಾನು ಒಂದಿಷ್ಟು ಒಂದು ಮುಷ್ಟಿಯಷ್ಟು ಗೋಡಂಬಿ ಮನುಕ ಒಂದು ನಾಲ್ಕು ಏಲಕ್ಕಿ ಹಾಕಿನಿ ನೋಡ್ರಿ. ಇದು ಆರಿದ್ಮೇಲೆ ಬೆಲ್ಲ ಆ್ಯಡ್ ಮಾಡ್ತೀನಿ. ಮತ್ತು ಇಲ್ಲಿ ಹುಳಿಗೆ ಏನೇನು ಹಾಕಿದೆ, ಪಲ್ಯ ಹಾಕಿದ್ದಂತೂ ಹೋಳು ಹಾಕಿದ್ದಂತೂ ಗೊತ್ತದ ನಿಮ್ಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಹುಳಿ ರೀ, ಹುಣಸೆ ಹಣ್ಣು ಹುಳಿ, ಬೆಲ್ಲ, ಮತ್ತು ಸ್ವಲ್ಪ ಖಾರ ಪುಡಿ, ಮಸಾಲೆ ಪುಡಿ ಅಂತೂ ಹಾಕಬೇಕು. ಮಸಾಲೆ ಪುಡಿ ರೆಸಿಪಿ ಹಾಕ್ರಿ ಅಂತೀರಿ, ಇನ್ನೊಂದು ಈ ನೆಕ್ಸ್ಟ್ ವೀಕ್ ಅಂತೂ ಗ್ಯಾರಂಟಿ ಹಾಕ್ತೀನಿ ರೀ. ಸಂಡೆ ಮಸಾಲೆ ಪುಡಿ ಮಾಡ್ಲಿಕ್ಕೆ ಆಯ್ತಂದ್ರೆ ಅದನ್ನು ಸಂಡೇನೇ ಬರ್ತದ್ರಿ ವಿಡಿಯೋ ಅದು. ಈಗೇನದ, ಚಿತ್ರಾನ್ನ ಇವನ್ನೆಲ್ಲ ಏನು ಒಗ್ಗರಣೆ ಹಾಕಿ ರೆಡಿ ಇಟ್ಟಿದ್ವಲ್ಲ ಅಷ್ಟು ಚಂದಾಗಿ ಕಲಿಸಿ ಇಟ್ಬಿಡ್ತೀನಿ ರೀ. ಎಷ್ಟು ಹೆಂಗೆ ಅಡುಗೆ ರೆಡಿ ಆಗ್ತಾವ ಹಂಗೆ ಖುಷಿ ಆಗ್ತದ್ರಿ.
ಯಾಕಂದ್ರೆ ಫಾಸ್ಟ್ ಆಗ್ಬೇಕಾಗ್ಯದ, ಇವತ್ತು ಕೆಲಸನೂ ಬಹಳ ಅದ ರೀ. ಹಂಗಾಗಿ ಒಮ್ಮೆಮ್ಮೆ ಹಿಂಗಾಗ್ತದ್ರಿ, ಮನಿ ಒಳಗೆಲ್ಲ ಫಂಕ್ಷನ್ ಅದು ಇದ್ದಾಗ ಅದ್ರೊಳಗು ಹುಡುಗರು ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಾವ್ರಿ. ನನಗೆ ಹುಡುಗರು ಎಕ್ಸಾಮ್ ಅದು ಇರಲಿಲ್ಲ ಅಂದ್ರೆ ಅವರು ನನಗೊಂದು ಚೂರು ಚೂರು ಹೆಲ್ಪ್ ಮಾಡ್ತಾರ್ರಿ. ಈಗ ಒಂದು 3-4 ದಿವಸ ಆಯ್ತು, ಅವರು ನನಗೆ ಯಾವುದೋ ಹೆಲ್ಪಿಗೂ ಬಂದಿಲ್ಲ. ನಿಮಗೆ ನಿನ್ನೆನೇ ಹೇಳಬೇಕಾಗಿತ್ತು, ನಾ ಈಗ ಏನು ನಾ ವಿಡಿಯೋ ಎಲ್ಲ ಮಾಡಿನಿಲ್ರಿ 4-5 ದಿವಸದಿಂದ, ಎಲ್ಲ ನನ್ನ ಸೆಲ್ಫ್ ವಿಡಿಯೋಸ್ ನೋಡ್ರಿ. ಅದಕ್ಕೆ ನಿನ್ನೆ ಎಲ್ಲರೂ ಕಮೆಂಟು ಖರೇ ರೀ, ನಂಗೆ ನಿನ್ನೆ ಅವಟ್ಟೆ ನಂಗೆ ಟೈಮ್ ಸಿಕ್ಕಿಲ್ಲ ನಿಮಗೆ ಆನ್ಸರ್ ಮಾಡಲಿಕ್ಕೆ. ನೋಡ್ರಿ, ಬೆಂಡೆಕಾಯ್ದು ಮಜ್ಜಿಗೆ ಹಾಕಿದ ಬೆಂಡೆಕಾಯಿ ರಸಪಲ್ಯ ರೆಡಿ ಆಯಿತು, ಭಾಳ ಟೇಸ್ಟ್ ಆಗ್ಯದ. ನೀವು ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಮಾಡಿದ್ಮೇಲೆ ಅದೇ ಟೈಪ್ ಮಾಡ್ರೆ. ಮತ್ತು ಈಗ ಇನ್ನೊಂದು ಏನು ಮಾಡ್ಲಿಕ್ಕತ್ತೀನಿ, ಪಡವಲಕಾಯಿ ಅಲ್ರಿ, ತಿಪ್ರೇಕಾಯಿ ಭಜಿ. ತಿಪ್ರೇಕಾಯಿ ಪಡವಲಕಾಯಿ ಎರಡೂ ಬ್ಯಾರೆ ಬ್ಯಾರೆ ಅಂಥೇಳಿ ಮೊನ್ನೆ ಎಲ್ಲ ಕಮೆಂಟ್ ಮಾಡ್ರಿ. ನನಗಂತೂ ಇನ್ನೂ ಕ್ಲಾರಿಫೈ ಸಿಕ್ಕಿಲ್ರಿ. ಅದನ್ನು ತಿಪ್ರೇಕಾಯಿ ಬೇರೆ, ಪಡವಲಕಾಯಿ ಬೇರೆ, ಓಕೆ. ಆದ್ರೆ ಇನ್ನೂ ಒಬ್ರು ಕಮೆಂಟ್ ಮಾಡಿದ್ರಿ, ಬಹಳ ಖುಷಿ ಆಯ್ತು. ತುಪ್ಪದಂಗೆ ಇರ್ತಾವಲ್ಲ ಅವು ತಿಪ್ರೇಕಾಯಿ ಅಂತ, ಖರಿ ನೋಡ್ರಿ, ಇವು ತುಪ್ಪದ್ಗತಿನಿ ಅವರಿ, ಭಾಳ ಟೇಸ್ಟೂ ಅವ. ಮತ್ತು ನೀವು ಹೇಳಿದ್ದನ್ನು ನಾ ಇಮ್ಯಾಜಿನ್ ಮಾಡ್ಕೊಂಡು ನೋಡಿದೆ, ತುಪ್ಪದ ಗತಿನೇ ಅವರಿ. ಅಂದ್ರೆ ಇದು ತಿಪ್ರೇಕಾಯಿ, ನಾನೇನು ತಿಳ್ಕೊಂಡಿದ್ದೆ ಗೊತ್ತೇನ್ರಿ, ಇವು ಎಲ್ಲ ಹಳ್ಳಿಯೊಳಗೆ ತಿಪ್ಪಿಯೊಳಗೆ ಬೆಳೀತಾವ್ರಿ, ಅದಕ್ಕೆ ತಿಪ್ರೇಕಾಯಿ ಅಂತ ತಿಳ್ಕೊಂಡಿದ್ದೀರಿ, ಅದು ತಪ್ಪು ಅಂತ ಹೇಳಿದ್ರಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಅಲಾಟ್. ಈಗ ಭಜಿ ಮಾಡ್ಲಿಕ್ಕತ್ತೀನಿ. ಅದರೊಳಗೆ ಏನು ಹಾಕ್ಕೊಂಡಿನಿ, ಬರೇ ಅಜವಾನ ಒಂಚೂರು ಉಪ್ಪು ಅಷ್ಟ ನೋಡ್ರಿ. ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಏನದ ಹಾಕ್ಸ್ಕೊಂಡು ಬಂದಿಲ್ಲ ಹೇಳಿದೀನಿ, ಅದಕ್ಕೆ ಕೊಂಡು ತಗೊಂಡು ಬಂದ್ಬಿಟ್ಟಿವ್ರಿ. ಅಂದ್ರೆ ನಮ್ಮ ಬಿಜಾಪುರ್ನಾಗಿನದ ಭಜಿ ಹಿಟ್ಟು ಕೊಡ್ರಿ ಅಂದ್ರೆ ಕೊಡ್ತಾರ್ರಿ. ಆ ಭಜಿ ಹಿಟ್ಟಲೇನೆ ಇವತ್ತು ಮೈಸೂರು ಪಾಕ್ನೂ ಆಗ್ಯಾವ್ರಿ, ಮತ್ತು ಈಗೇನದ ತಿಪ್ರೇಕಾಯಿ ಭಜಿನೂ ಅದರಿಂದ ಮಾಡ್ಲಿತ್ತೀನಿ. ಬುರುಬುರಿ ಅಂತ ಕರಿತೀವಿ ಭಜಿ ಅನ್ನಂಗಿಲ್ಲ, ತಿಪ್ರೇಕಾಯಿ ಬುರುಬುರಿ ಅಂತ ಹೇಳ್ತೀವಿ. ಅವನ್ನ ಮಾಡ್ಲಿತ್ತೀನ್ರಿ. ಬರೀ ಏನದ ಇದ್ರೊಳಗೆ ಉಪ್ಪು ಮತ್ತು ಅಜ್ವಾನ ಅಷ್ಟ ಹಾಕೀನ್ರಿ. ಭಾಳ ಟೇಸ್ಟ್ ಆಗಿದ್ದು ಮಾತ್ರರಿ, ಸುಮ್ ಸುಮ್ಮನೆ ಹೊಗಳಿಗತ್ತಿಲ್ರಿ, ನಾ ಖರೆ ಹೇಳಿಗತ್ತೀನಿ, ಅಷ್ಟು ಟೇಸ್ಟ್ ಆಗಿದ್ದು. ಮಾಡಿ ತೋರಿಸ್ತೀನಿ ನೋಡ್ರಿ, ನೋಡಿದ್ರೆ ತಿನ್ಬೇಕನ್ನಿಸ್ತದ. ಬಟ್ ಈ ನಮ್ಮ ಮೊಬೈಲ್ ಒಳಗೆ ಹೆಂಗ್ ಕಲರ್ ಬರ್ತದೋ ಗೊತ್ತಿಲ್ಲ, ಯಾಕಂದ್ರೆ ಚಿತ್ರಾನ್ನ ಅದೂರಿ ಹೊರಗೆ ಇಂಥ ಚಂದ ಕಲರ್ ಆಗಿರ್ತದ್ರಿ. ಈ ಮೊಬೈಲ್ ಒಳಗೆ ನೋಡ್ಲಿಕ್ಕತ್ರ ನಂಗೆ ಕಲರೇ ಕಲರ್ಫುಲ್ ಅನ್ಸಂಗ ಇಲ್ರಿ. ನಮ್ಮ ಇದ್ರೊಳಗೆ ನೋಡ್ಲಿಕ್ಕತ್ರ ಇಂಥ ಚಂದ ಕಲರ್ಫುಲ್ ಆಗಿರ್ತದ್ರಿ, ಇದ್ರೊಳಗೆ ಏನೂ ಆಗಿರೋದೇ ಇಲ್ರಿ. ಅದ್ರ ಸಲುವಾಗಿ ನಿಮಗೆ ಇದ್ರೊಳಗೆ ಹೆಂಗೆ ಕಾಣಿಸ್ತದೋ ಗೊತ್ತಿಲ್ಲ, ಹೊರಗೆ ಮಾತ್ರ ನೋಡಿದ್ರೆ ಅಷ್ಟು ಟೇಸ್ಟ್ ಆಗ್ಯಾವ ಮತ್ತು ಅಗ್ದಿ ಅವ್ರಿಗಾಗ್ಯಾವ್ರಿ. ತಿಪ್ರೇಕಾಯಿ ತುಪ್ಪದಂತ ಇದು ರೀ ತಿಪ್ರೇಕಾಯಿ ಭಜಿ. ಮತ್ತು ನಿನ್ನೆ ಏನದ ಅಡಿಗೆ ಪದ್ಮಜ ಅವ್ರ ಮನ್ಯಾಗನ್ರಿ, ನಮ್ಮ ವೈಷ್ಣವಿಯವ್ರ ಮನ್ಯಾಗನ್ರಿ, ಮಸ್ತ್ ಭರ್ಜರಿ ಅಡಿಗೆನೇ ಇಳಿಸಿದ್ರು. ಇವತ್ತು ಅವ್ರ ಅಡಿಗೆ ನೋಡ್ಲಿಕ್ಕತ್ರ ನಮ್ಮ ಮನೆ ಒಳಗೆ ಏನೂ ಅಷ್ಟೊಂದೇನು ಭಾರಿ ಇಳಿದಿಲ್ರಿ, ಆದರೂ ನಾನು ಬಿಡ್ಲಿಲ್ರಿ. ಮತ್ತು ಕಸಕ್ ಟೊಮೆಟೊ ಒಂದಿಷ್ಟು ಇದ್ದು ಪದ್ಮಜ ಅವ್ರನ್ನ ಖಗ್ ಟೊಮೆಟೊ ಚಟ್ನಿ ಮಾಡೀನಿ ಅಂದ ಕೂಡ್ಲಿ ನನಗೂ ತಲೆಗೆ ಬಂತ್ರೆ ಅವ್ರದ್ದು ನೋಡಿ ಕಾಪಿ ಮಾಡೀನಿ. ಆ್ಯಕ್ಚುಲಿ ಇವತ್ತು ನಾ ಅದೇ ಕಾಪಿನೇ ಮಾಡೀನಿ ರೀ. ಎಷ್ಟು ದಿವಸ ಆತ್ಲ ನಮ್ಮ ಮನೆ ಒಳಗೆ ನಾನು ಅವ್ರ ಖಸಕ್ ಟೊಮೆಟೊ ಖಗ್ ಅಂತಂದಾರ, ಒಂದೊಂದು ಕಡೆ ಒಂದೊಂದು ಭಾಷೆಗಳು, ಚಟ್ನಿ ಮಾಡೇ ಇಲ್ಲಲ್ಲ ಅಂಥೇಳಿ ನಾನು ಅದ ಚಟ್ನಿ ಮಾಡೀನಿ ರೀ. ಅವ್ರು ಯಾವ ಟೈಪ್ ಮಾಡ್ಯಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಮಾಡಿದ್ದನ್ನೇ ನೋಡಿ ನಾನು ಇವತ್ತು ಅವ್ರು ನೆನಪಿಸಿ ಕೊಟ್ಟರು, ಅದಕ್ಕೆ ನಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ವೈಷ್ಣವಿ ಅವ್ರ ಮನ್ಯಾಗಂತೂ ಸ್ವಲ್ಪ ಎಲ್ಲಾನೇ ಡಿಫ್ರೆಂಟ್ ಆಗಿರ್ತದ್ರಿ. ಅವ್ರ ಕಮೆಂಟ್ ನಾನು ಒಂದು ಸರಿ ಓದೀನಿ, ಎಷ್ಟು ಅಡುಗೆ ಮಾಡ್ಯಾರ ಇವರು ಅಂತ ಅನ್ನಿಸ್ತು. ಇನ್ನೊಂದು ಸರಿ ಓದಿ ಅದರೊಳಗಿಂದ ಒಂಚೂರು ಏನರ ಕಾಪಿ ಮಾಡಬೇಕು ಅನ್ ನಾನು ಅದರೊಳಗಿನ ಒಂದೆರಡು ಐಟಮ್ ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನೊಂದು ಸರಿ ರೀಡ್ ಮಾಡಿಲ್ಲ, ಮತ್ತು ಈಗ ಆನ್ಸರ್ ಮಾಡಬೇಕಲ್ರಿ, ಅವಾಗ ರೀಡ್ ಮಾಡಿ ಆನ್ಸರ್ ಮಾಡ್ತೀನಿ. ಬಟ್ ಇವತ್ತು ನನಗೆ ಒಟ್ಟ ಆನ್ಸರ್ ಮಾಡಲಿಕ್ಕೆ ಟೈಮ್ ಸಿಗಂಗಿಲ್ರಿ, ರೆಸ್ಪಾನ್ಸ್ ಮಾಡಲಿಕ್ಕೆ. ಯಾರು ಪ್ಲೀಸ್ ಒಂದೊಂದು ಕಮೆಂಟ್ ಹೆಂಗೆ ಬಂದಿರ್ತಾವ ಈಗ ಸದ್ಯೇ ಹೇಳ್ರಿ ಅಂತ ಹೇಳಿ ಹಂಗೆ ಅಂಥವು ಕಮೆಂಟ್ ರೀ ಪ್ಲೀಸ್ ರೀ, ಇವತ್ತು ಹೇಳ್ರಿ ನಾಳೆ ಹೇಳ್ರಿ ಅಂತನು ಒಂದೊಂದು ಸರಿ ಭಾಳ ಇದು ಆಗಿಬಿಡ್ತಾವ. ಯಾರು ಸಿಟ್ಟಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತಂತೂ ರೀ ನನಗೆ ಈಗ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಿ ಬಿಡ್ತೀನಿ ವಾಪಸ್, ನಂಗೆ ಏನು ಇವತ್ತು ಕಮೆಂಟ್ ರೀಡ್ ಮಾಡ್ಲಿಕ್ಕೆ ರೀ ಟೈಮ್ ಸಿಗ್ತದಿಲ್ಲ ಗೊತ್ತಿಲ್ಲ, ಅಷ್ಟು ಕೆಲಸ ಅದ ರೀ ಖರೇನೆ. ನೀವು ನಾಳೆ ಎಲ್ಲ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ ನೋಡ್ರಿ, ಬುರ್ಬುರಿ ಎಂಥ ಮಸ್ತ್ ಬುರ್ಬುರಿ ಬರ್ಲಿಕ್ಕತ್ತವ. ಆದ್ರೆ ಇದ್ರೊಳಗೆ ಸೋಡಾ ಎಲ್ಲ ಏನು ಯೂಸ್ ಮಾಡಿಲ್ರಿ, ಸೋಡಾ ಒಟ್ಟ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದರಷ್ಟು ಮೋಸ್ಟ್ ಡೇಂಜರ್ ಯಾವ್ದಲ್ರಿ. ಸೋಡಾ ಸಕ್ರಿ ಮತ್ತು ವೈಟ್ ಬಿ ಅಂದ್ರೆ ಅಕ್ಕಿ ಇವನ್ನ ಆದಷ್ಟು ಕಡಿಮೆ ಪ್ರಮಾಣದೊಳಗೆ ಯೂಸ್ ಮಾಡ್ರಿ, ಆಯ್ತ್ರಿ. ನೀವೆಲ್ಲ ಮೈಸೂರು ಪಾಕ್ ನೋಡಿ ಅಂತಿರ್ತೀರಿ, ನೀವಾದ್ರೆ ಬೆಲ್ಲ ಯೂಸ್ ಮಾಡಿ ಎಲ್ಲ ಆರೋಗ್ಯಕರದ್ದೇ ತಿಂತೀರಿ.
ಮತ್ತ ಮಂದಿ ಬರ್ತಾರ ಇವತ್ತ ಅರ್ಶನ ಕುಂಕುಮಕ್ಕ ಅಂದ್ರ ಅವರಿಗೆಲ್ಲ ಸಕ್ರಿ ಇದ್ದದ್ ಕೊಡ್ತೀರಿ ಏನು ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ಈ ಟೈಮ್ ಹೆಂಗದ, ಫಾಸ್ಟ್ ಮಾಡೋದದರಿ, ಫಾಸ್ಟ್ ಆಗ್ಬೇಕಾಗ್ಯದ. ಅದಕ್ಕೆ ಇದು ಮೈಸೂರು ಪಾಕ್ ಒಂದ್ 20 ನಿಮಿಷನಾಗ ಫಾಸ್ಟ್ ಮಾಡಿಬಿಡ್ತಾರ ನಮ್ಮ ಯಜಮಾನ್ರು. ಅದಕ್ಕೆ ಅವ್ರ ಕಡೆನೆ ಮಾಡಿಸಿ ತೆಗ್ದೇನ್ರಿ. ನೀವು ಬಂದ್ರ ನಿಮಗೂ ಒಂದೊಂದು ಮೈಸೂರು ಪಾಕ್ ರೆಡಿ ಅವರಿ. ಮತ್ತು ಮೈಸೂರು ಪಾಕ್ ನೋಡಿ ಹೆಂಗಾಗ್ಯಾವ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಏ ನಮಗಾದ್ರೆ ಸಕ್ರಿವು ಕೊಡ್ತಾರ, ತಾವಾದ್ರೆ ಬೆಲ್ಲದ ತಿಂತಾರ ಅಂತ ಹೇಳಿ ಏನು ಅಷ್ಟಕ್ಕಷ್ಟೇ ಆಗ್ಯಾವ ಬಿಡ್ರಿ ಅಂತ ಅನ್ಬೇಡ್ರಿ. ಆ ವಿಡಿಯೋ ಮಾತ್ರ ನಾಳೆ ಅಥವಾ ಇವತ್ತು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ಈಗೇನದ ಪಾಯಸ ಮಾಡಿಟ್ಟಿದ್ವಿ, ಬಟವಿ ಪಾಯಸ, ದಪ್ಪ ರವಾ ಮತ್ತ ಗೋಧಿ ಹಿಟ್ಟು ಯೂಸ್ ಮಾಡಿದ್ದು ಬಟವಿ ಪಾಯಸ. ಅದಕ್ಕೆ ಬೆಲ್ಲದ ಪಾಕ, ಪಾಕಕ್ಕೆ ನಾವು ಜೋನಿ ಬೆಲ್ಲ ಅಂತ ಕರಿತೀವ್ರಿ. ಬೆಲ್ಲದ ಪಾಕನೇ ಜೋನಿ ಬೆಲ್ಲ. ಅಂದ್ರೆ ಬೆಲ್ಲ ಪಾಕ ಮಾಡಿಡಂಗಿಲ್ರಿ, ಕಾಕವಿ ಅಂತ ಕರಿತಾರ ನೋಡ್ರಿ. ಅಂದ್ರ ಫ್ಯಾಕ್ಟ್ರಿ ಒಳಗ ಬೆಲ್ಲ ಮಾಡೋಕ್ಕಿಂತ ಮುಂಚೆ ಪ್ಯೂರ್ ಇರ್ತದ್ರಿ ಇದು, ಅದನ್ನ ಜೋನಿ ಬೆಲ್ಲ ಅಂತಾರ ಅಂತ ಅನಿಸ್ತದ. ಮತ್ತೆ ಇದ್ರ ಬಗ್ಗೆ ನಿಮಗೇನ್ರ ಮಾಹಿತಿ ಇದ್ರ ಕಮೆಂಟ್ ಮಾಡಿ ತಿಳಿಸ್ತಿರ್ಲ. ನಾಮಸಕಂ ಇಂದಿರಾ ಚಂಚಲ ಪಾಂಗನಿ ರಾಜಿತಂ ಮಂದರೋ ತಾರಿರೋ ತೋರ್ಭುಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ಅಗ್ರಜಂ ಯಸ ಸರ್ಜಾಜ ಮಾರ್ಗ್ಯಾ ಕೃತಿಂ ವಿಗ್ರಹೋ ಯಸ್ಯ ಸರ್ವೇ ಗುಣಾಯೇವ ಹಿ ಉಗ್ರಾತ್ಯೋಪ್ಯಸ್ಯಾತ್ಮಜ ಸದ್ಗೃಹೀತ ಸದಾಯ ಪರಂ ದೈವತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತ ಅಕ್ಷರೋ ಯೋಜರಾ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ನಂದಿತೀರ್ಥೋರು ಸನ್ನಾಮಿನೋ ನಂದಿನ ಸಂದಧನ ಸದಾ ನಂದದೇವೇ ಮತಿಂ ಮಂದಹಾಸಾರುಣಾಪಾಂಗದ ತೋನ್ನತಿಂ ನಂದಿತಾಶೇಷ ದೇವಾದಿರುಂಗಂ ಸದಾ ಪ್ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕೆ ತೋರ್ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.